ಚಾಮರಾಜನಗರದಲ್ಲಿ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ರೈತ ಸಂಘ, ಪಟ್ಟಣದ ಹೋಟೆಲ್ ಮಾಲೀಕರು ಹಾಗೂ ಅಂಗಡಿ ಮಾಲೀಕರು, ಉದ್ಯಮಿಗಳು, ವರ್ತಕರು ಸೇರಿದಂತೆ ಬಹುತೇಕ ಎಲ್ಲ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಮೈಸೂರು ಮತ್ತು ಊಟಿ ಹೆದ್ದಾರಿಯನ್ನ ಸುಮಾರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ತಡೆದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗುತ್ತಾ ಆಕ್ರೋಶ ಹೊರಹಾಕಿದ್ರು. ಕೃಷಿ ಕಾಯ್ದೆ ರೈತರಿಗೆ ಮರಣ ಶಾಸನವಾಗಿದೆ, ಹೀಗಾಗಿ ಈ ಮಸೂದೆಯನ್ನ ಕೂಡಲೇ ಹಿಂಪಡೆಯಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಅಲ್ಲದೆ ಪೆಟ್ರೋಲ್, ಡೀಸೆಲ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸಬೇಕು ಅಂತ ಕೇಂದ್ರಕ್ಕೆ ಒತ್ತಾಯಿಸಿದ್ರು. ಇನ್ನು ಪ್ರತಿಭಟನೆ ಹಿನ್ನೆಲೆಯಲ್ಲಿ ದಿನನಿತ್ಯ ಗಿಜಿಗುಡ್ತಾ ಇದ್ದ ಪಟ್ಟಣದ ಬೀದಿಗಳು ಬಿಕೋ ಎನ್ನುತ್ತಿದ್ದು ಕಂಡುಬಂತು. ಅಲ್ಲದೆ ಪ್ರತಿಭಟನಾಕಾರರು ಹೆದ್ದಾರಿ ತಡೆ ನಡೆಸಿದ್ರಿಂದಾಗಿ ಸರಕು ಸಾಗಾಣಿಕೆ ಲಾರಿಗಳು ಹಾಗೂ ಮತ್ತಿತರ ವಾಹನಗಳು ಸಂಚರಿಸಲಾಗದೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಅಧಿಕಾರವಂತೆ ಅಧಿಕಾರ. ಈ ಮೂರು ಕಾಯಿದೆಗಳನ್ನ ಹಿಂಪಡೆಯಬೇಕು. ಸ್ಪಷ್ಟವಾಗಿ ನಾವು ಈ ಒಂದು ಹೋರಾಟ ಮತ್ತು ಬಂದ್ಗೆ ಕರೆ ಕೊಟ್ಟ ದಿನದಿಂದಲೂ ಸಹ ಸಾಮಾನ್ಯ ಜನರಿಗೆ ಈ ಕಾಯಿದೆಗಳು ಅರ್ಥ ಆಗುವಂತಹ ಉದ್ದೇಶದಿಂದ ಅರ್ಥ ಆಗ್ಲಿ ಅಂತ ಹೇಳಿ ನಾವು ಹೇಳ್ತಾನೆ ಬಂದಿದ್ದೇವೆ. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಯನ್ನ ಮಾಡ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ಹೇಳಿ. ಯಾಕಂದ್ರೆ ಇದು ಮೇಲ್ನೋಟಕ್ಕೆ ರೈತರೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಪಂಪ್ ಸೆಟ್ ಅನ್ನ ಹೊಂದಿರ್ತಕ್ಕಂಥದ್ದು, ನೀರಾವರಿ ವ್ಯವಸ್ಥೆಯನ್ನ ಹೊಂದಿರ್ತಕ್ಕಂಥ ರೈತರಿಗೆ ಇದೆಲ್ಲ ಅರ್ಥ ಆಗುತ್ತೆ. ನಮ್ಮ ಇನ್ನು ಉಳಿದಂತ ಎಲ್ಲ ಸಂಘಟನೆ ಕಾರ್ಯಕರ್ತರು ಕೂಡ, ನಮ್ಮ ದೇವರಾಜು, ಬಸವರು, ಬಸವಣ್ಣ ಹಾಗೂ ಇನ್ನಿತರ ಎಲ್ಲ ಕಾರ್ಯಕರ್ತರು ಕೂಡ ಬಂದಿದ್ವಿ. ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು, ನಿಮ್ಮ ಬೆಂಬಲವನ್ನ ಸಾಂಕೇತಿಕವಾಗಿ ಸೂಚಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಯಾರಾದ್ರೂ ಹೊಸ ಕಾರ್ಯಕರ್ತರು ಇದ್ದಾರೆ ಮಾತಾಡಬೇಕು ಅಂತಕ್ಕಂಥ ನಿಮ್ಮ ಉಲ್ಲಾಸ ಇದ್ರೆ, ನಿಮ್ಮ ನೋವನ್ನ, ನಿಮ್ಮ ಅವಕಾಶವನ್ನು ನೀವೆಲ್ಲ ಉಪಯೋಗಿಸಬೇಕಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಮಯದಲ್ಲಿ ಸಂಘದ ಹೋರಾಟಕ್ಕೆ, ಈ ನೆಲದ ಬಡವರ ಹೋರಾಟಕ್ಕೆ, ಸೈನಿಕರ ಹೋರಾಟಕ್ಕೆ, ಮಹಿಳೆಯರ ಹೋರಾಟಕ್ಕೆ ಧನ್ಯವಾದಗಳು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.